ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಡಗೀತೆಗೆ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರನ್ನು ಅಪಮಾನ ಮಾಡಿರುವ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಮತ್ತು ಅವರ ಬೆಂಬಲಕ್ಕೆ ನಿಂತಿರುವ ಶಿಕ್ಷಣ ಸಚಿವ ನಾಗೇಶ್ ಅವರನ್ನು ವಜಾ ಮಾಡಬೇಕು ಎಂದು ಆಗ್ರಹಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವೆ. ಕನ್ನಡ ಸಾಹಿತ್ಯ ಪರಿಷತ್, ರೈತ ಸಂಘ ಇನ್ನಿತರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ. ಮಂಜುನಾಥ್, ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್. ಆರ್. ಬಸವರಾಜಪ್ಪ, ಕೆ. ಟಿ. ಗಂಗಾಧರ್, ಪ್ರೊಫೆಸರ್ ರಾಜೇಂದ್ರ ಚೆನ್ನಿ, ಶೇಖರ್ ಗೌಳೇರ್ ಶಿವಕುಮಾರ್, ವಕೀಲರಾದ ಶ್ರೀಪಾಲ್, ಡಿ. ಎಸ್. ಎಸ್. ಗುರುಮೂರ್ತಿ, ಕಾರ್ಪೊರೇಟರ್ಗಳಾದ ಯೋಗೇಶ್, ರಮೇಶ್ ಹೆಗ್ಡೆ ಇನ್ನಿತರರು ಪಾಲ್ಗೊಂಡಿದ್ದರು. ಬನ್ನಿ, ಈ ಪ್ರತಿಭಟನೆ ಹೇಗಿತ್ತು ನೋಡೋಣ. ನಮ್ಮ ಸರ್ಕಾರ ಏನು ಮಾಡಿರುವಂತಂದ್ರೆ, ಯಾವುದೋ ಒಂದು ಸಂಘಟನೆ ಒಂದು ಸಣ್ಣ ವಿಷಯದ ಬಗ್ಗೆ ಒಂದು ದೂರು ಸಲ್ಲಿಸಿದ ತಕ್ಷಣ ಅದನ್ನೇ ನೆಪವಾಗಿ ಉಪಯೋಗಿಸಿಕೊಳ್ತಿದ್ರು. ಎಲ್ಲಾ ಪಠ್ಯಗಳನ್ನ ನಾವು ಪರಿಷ್ಕರಣ ಮಾಡ್ತೀವಿ ಅಂತ ಬರುತ್ತೆ. ಅದಕ್ಕೆ ಆ ಪರಿಷ್ಕರಣದ ಕೆಲಸದ ನೇತೃತ್ವ ವಹಿಸಿಕೊಳ್ಳುತ್ತೆ. ಮಾಡಬೇಕೆಂದು ಆಗ್ರಹಿಸಿ ಇಂದು ಈ ದಿವಸ ಭಾರಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೆರವಣಿಗೆಯು ಇದೀಗ ಇದೇ ಮಾರ್ಗದಲ್ಲಿ ತಲುಪಲಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಏನು ಸರ್ಕಾರ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಲ್ಲಿ ರೋಹಿತ್ ಚಕ್ರತೀರ್ಥ ಅಂತಕ್ಕಂಥ ಅವಿವೇಕಿಯನ್ನು ನೇಮಕ ಮಾಡಿದೆ. ಮತ್ತು ಜೊತೆಗೆ ಆತನನ್ನು ಬೆಂಬಲಿಸಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಶಿಕ್ಷಣ ಸಚಿವ ನಾಗೇಶ್, ಇವರಿಬ್ಬರನ್ನು ಕೂಡ ವಜಾ ಮಾಡಬೇಕು. ಮತ್ತು ಕುವೆಂಪು ಅವರ ನಾಡಗೀತೆಯನ್ನು, ಈ ನಾಡಿನ ನಾಡಗೀತೆಯನ್ನು ಅದನ್ನು ಅಪಮಾನ ಮಾಡಿರ್ತಕ್ಕಂಥ ರೋಹಿತ್ ಚಕ್ರತೀರ್ಥನಿಗೆ ಶಿಕ್ಷೆ ಆಗಬೇಕು. ಮತ್ತು ಏನು ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬೇಡ್ಕರ್ ಅವರನ್ನು, ಬಸವಣ್ಣ ಅವರನ್ನು, ಕುವೆಂಪು ಅವರನ್ನು ಮತ್ತು ಕೆಲವು ಜಾತಿಗಳ ನಡುವೆ ಕಂದಕವನ್ನು ಸೃಷ್ಟಿಸತಕ್ಕಂಥ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾನೆ ರೋಹಿತ್ ಚಕ್ರವರ್ತಿ. ಆತನ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಈಗೇನು ಹೊಸ ಪಠ್ಯವನ್ನು ತರಲಿಕ್ಕೆ ಹೊರಟಿದ್ದಾರೆ, ಅದನ್ನು ರದ್ದುಪಡಿಸಬೇಕು. ಮಕ್ಕಳಿಗೆ ಈಗೇನು ಹಳೆಯ ಪಠ್ಯ ಇತ್ತು, ಅದನ್ನೇ ಕೂಡ ಕೂಡಲೇ ಪಠ್ಯ ಪುಸ್ತಕಗಳನ್ನು ನೀಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಜನರ ಬದುಕಿನ ಭಾವನೆಗಳನ್ನು ಮತ್ತೆ ಸಂವಿಧಾನದ ಹಕ್ಕುಗಳನ್ನ, ಭಾರತ ಸರ್ಕಾರದ ಸಂವಿಧಾನದ ಹಕ್ಕುಗಳನ್ನ ಜನಪರವಾದಂತ ಮತ್ತು ರಾಜ್ಯ ಸರ್ಕಾರದ ಜನತಂತ್ರ ವ್ಯವಸ್ಥೆಯ ಹಕ್ಕುಗಳನ್ನ ಜನಸಾಮಾನ್ಯರಿಗೆ ನೀಡುವಂತ ಒಂದು ದೊಡ್ಡ ವೇದಿಕೆ ವಿಧಾನಸಭೆ ಮತ್ತು ಸಂಸತ್. ಅಲ್ಲಿ ಮಾಡಬೇಕಾದ್ದನ್ನ ಜನಪರವಾದ ಕೆಲಸಗಳನ್ನ ಮಾಡದಲ್ಲೇನೆ ಪ್ರತಿ ವರ್ಗಗಳನ್ನ, ಕಾರ್ಮಿಕ ವರ್ಗ, ವಿದ್ಯಾರ್ಥಿಗಳು, ರೈತ ವರ್ಗ, ದುಡಿಯುವ ವರ್ಗ, ಬೇಟೆಯ ನಾಗರಿಕರು ಎಲ್ಲರನ್ನೂ ಕೂಡ ಅವರ ಬದುಕಿನ ಕಡೆ ಗಮನ ಕೊಡದ ಹಾಗೆ ಅವರ ಹಕ್ಕುಗಳನ್ನ ಮತ್ತು ಸರ್ಕಾರದ ಜವಾಬ್ದಾರಿಗಳನ್ನ ನೂಡಿಕೊಳ್ಳುವ ಹಾಗೆ ಇವತ್ತು ಸರ್ಕಾರಗಳು ಈ ರೀತಿಯ ತಿರುಗೇಡಿಗಳು ವೈಚಾರಿಕವಾಗಿ ಬೆಂಕಿಹಚ್ಚುವಂಥದ್ದು, ಹೋರಾಟಗಾರರ ಮಠಗಳಿಗೆ ಮುಗಿ ಹಾಕುವಂಥದ್ದು, ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಿರುಚುವಂಥದ್ದು, ಕುವೆಂಪುರವರ ಬಗ್ಗೆ ಅವಹೇಳನಕ್ಕಾಗಿ ಮಾತನಾಡುವಂಥದ್ದು, ನಾಡಗೀತೆಗೆ ವಿಕೃತವಾದಂತಹ ತಮ್ಮ ಬೆವರುಗಳನ್ನು ಸೇರಿಸಿ ವಿಕೃತವಾದ ಬರಹಗಳನ್ನು ಬರೆದು ನಮ್ಮ ಕನ್ನಡ ಅಭಿಮಾನಿಗಳಿಗೆ ಮನಸ್ಸಿನಲ್ಲಿ ಅಶಾಂತಿ ಮೂಡಿಸೋದು, ರೈತ ಮುಖಂಡರಿಗೆ ಬಸಿ ಹಾಕಿ ಅವ್ರನ್ನ ಗಲಾಟೆಗೆ ಬಡಿಸೋದು, ಕಾರ್ಮಿಕರಿಗೆ ಬೇರೆ ರೀತಿಯ ಹೋರಾಟಗಳಿಗೆ ಅನುಕೂಲ ಹಾಗೆ ತಿರುಗೇಡಿಗಳಿಂದ ಎಲ್ಲ ಪ್ರಚೋದನೆ ಮಾಡಿಸುವಂಥದ್ದು. ಇದನ್ನು ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ, ಇವರು ಆಳುವಕ್ಕೆ ಬಂದವರಲ್ಲ, ಇವರು ತಿರುಗೇಡಿಗಳು. ಮತ್ತು ಅವಳೇ ಹೇಳಿದಂಗೆ ನಮಗೆ ಆಳ್ವಿಕೆ ನಡೆಸಲಿಕ್ಕೆ ಬರಲ್ಲ, ನಾವು ಇಂಥ ಕೆಲಸವನ್ನು ಮಾಡಲಿಕ್ಕೆ ಲಾಯಕ್ತಿದ್ದೀವಿ, ಅದನ್ನ 5 ವರ್ಷ ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಬೊಮ್ಮಾಯಿಯವರು, ಯಡಿಯೂರಪ್ಪನವರು, ಮೋದಿಯವರು, ಮತ್ತೆ ನಮ್ಮ ಕನ್ನಡದ ನಮ್ಮ ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ನಾಗೇಶ್ ಅವರು ಎಲ್ಲರೂ ಅವ್ರಿಗೆ ಇವರನ್ನ ಪ್ರಶ್ನೆ ಇಲ್ಲ. ಆದ್ರೆ ಈ ಚಕ್ರತೀರ್ಥ ಅಂತ ಮನುಷ್ಯ ಇದ್ದಾನಲ್ಲ, ಅವನ ವಿಕೃತವಾದ ಮನಸ್ಸು ಮತ್ತು ಬರಹಗಳನ್ನ ಅವನು ಆ ಮೊಬೈಲ್ಗಳಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಬರೆದಿರುವ ಶಬ್ದಗಳನ್ನು ನೋಡಿದ್ರೆ ಅವರನ್ನೇ ನಮ್ಮ ಕನ್ನಡ ಪಠ್ಯ ಪುಸ್ತಕದ ಅತ್ಯುತ್ತಮನಾಗಿ ಮಾಡಿ ನೀನೇ ಮಾಡು, ನಿನ್ನನ್ನೇ ನಾವು ಸಮರ್ಪಿಸ್ತೀವಿ, ಯಾರು ಏನ್ ಮಾಡ್ತಾರೆ ನೋಡೋಣ ಅನ್ನುವಂತ ಧೋರಣೆಯನ್ನ ಬೊಮ್ಮಾಯಿಯವರೇ ನೆನ್ಪಿಟ್ಕೊಳ್ಳಿ. ನಿಮ್ಮ ತಂದೆ ಬಹಳ ದೊಡ್ಡ ಹೋರಾಟಗಾರ ಎಸ್ ಆರ್ ಬೊಮ್ಮಾಯಿ ಅವರು. ಅವ್ರ ಜೊತೆಗೆ ನಾವೆಲ್ಲ ಸಮಾಜವಾದಿ ಹೋರಾಟಗಳನ್ನ ಮಾಡಿದವರು. ಇವತ್ತು ಮತ್ತೆ ಹೇಳ್ತೀವಿ ನಿಮಗೆ ಬಿಜೆಪಿ ಶಾಶ್ವತ ಅಲ್ಲ, ನೀವೆಲ್ಲ ಆಗ ಅಲೆಮಾರಿಗಳಾಗಿ ಹೋಗಿರೋರು, ನಿಮ್ಮ ಕುಡಿಯುವ ಸ್ಥಳ ಅಷ್ಟೇ, ಬಸ್ ಸ್ಟ್ಯಾಂಡ್ ಇದ್ದ ಹಾಗೆ, ರೈಲ್ವೆ ಸ್ಟೇಷನ್ಗಳಿದ್ದ ಹಾಗೆ, ಮತ್ತೆ ನಿಮ್ಮನ್ನೆಲ್ಲ ಒಟ್ಟು ಬೀದಿನಲ್ಲಿ ಹಾಕ್ತಾರೆ ಬೊಮ್ಮಾಯಿ. ಆದ್ರಿಂದ ನೆನ್ಪಿಟ್ಟರೆ ನಿಮಗೆ ಸಿಕ್ಕಿರೋ ಅಧಿಕಾರದ ಅವಧಿಯಲ್ಲಿ ಜನಪರವಾದಂತ ತಾಂತ್ರಿಕವಾದ ಕೆಲಸಗಳನ್ನ ಗಿಡಾಂತಾ ಇದ್ದೀರಿ, BA BE ಇಂಜಿನಿಯರಿಂಗ್ ಗ್ರಾಜುಯೇಟ್ ಮಾಡಿದ್ದೀರಿ, ನಿಮ್ಗೆ ವಿದ್ಯೆ ಇಲ್ಲ ಅನ್ನಂಗಿಲ್ಲ, ಇವರ ಕುತಂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನಂಗಿಲ್ಲ, ಎಲ್ಲರೂ ಅರ್ಥ ಆಗುತ್ತೆ. ಆದ್ರೆ ಮಾಡುವ ಮೌಲ್ಯವನ್ನ ಎತ್ತಿಡ್ತಕ್ಕಂತ ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಬೊಮ್ಮಾಯಿ ಅವರು ಶುರು ಮಾಡ್ತಾ ಇದ್ದಾರೆ. ಈ ಪೊಲೀಸ್ ಇಲಾಖೆಯವರು ನೀವು ಅಷ್ಟೇ, ನೀವು ಒಂದು ವಾಟ್ಸಪ್ನಲ್ಲಿ ಯಾವುದೋ ವಿದ್ಯಾರ್ಥಿ ಬರ್ದ ಕೂಡಲೇ ಇಮಿಡಿಯೇಟ್ ಆಗಿ ಅವನಿಗೆ ಮೊಬೈಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರಲ್ಲ, ಆ ಪೌರುಷತ್ವ ಆ ತೀರ್ಥ ಇದ್ರಲ್ಲ, ಅವನಂತ ತೀರ್ಥ ಅವನ ಒಟ್ಟು ಒಳ್ಳೆ ಹಾಕಕ್ಕೆ ನಿಮ್ಗೆ ಯಾಕೆ ಆಗಲ್ಲ? ನೀವು ಯಾರ ಕೈಗೊಂಡಿದ್ದೀರಿ? ಜ್ಞಾನೇಂದ್ರ ಹೋಮ್ ಮಿನಿಸ್ಟರ್ ಜ್ಞಾನೇಂದ್ರ ಅವರೇ ಕೇಳಿಸ್ಕೊಳ್ರಿ, ನೀವು RSS PDF ಅವರು ಕೇಳಿಸ್ಕೊಳ್ಳಿ, ನೀವು ಇಲ್ಲೇ ಇರಬೇಕು, ನೀವೇನು ಈ ದೇಶಕ್ಕೆ ತೋರ್ಕಾಗಲ್ಲ, ಯಾವಾಗಲೂ ನಿಮ್ಗೆ ಸತ್ಯಾಗ ತಿಳ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ಆದ್ರೆ ದೇಶದ ಸಂಸ್ಕಾರವನ್ನ ಜವಾಬ್ದಾರಿಯುತವಾಗಿ ಸಂವಿಧಾನದ ಪವರ್ ಸಿಕ್ಕಾಗ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ RSS ಮತ್ತು BJP ಅವರು ಕೆಲಸದಲ್ಲಿ ತೋರಿಸ್ಬೇಕೆ ಹೊರತು ಇಂಥ ಅವಿವೇಕಗಳನ್ನ ಮಾಡಿ ಜನರನ್ನ ಭಾವನಾತ್ಮಕವಾಗಿ ಉದ್ರೇಕ ಮಾಡತಕ್ಕಂಥ ಕೆಲಸವನ್ನ ಖಂಡಿಸ್ತೇವೆ, ನಾವು ನಿಂದಿಸ್ತೇವೆ, ನಾವು ತಯಾರಾಗ್ತೇವೆ.